ವೃಷಭ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಮತ್ತು ಏನೆಲ್ಲ ಪರಿಹಾರವನ್ನು ಅವರು ಕಂಡುಕೊಳ್ಳಬಹುದಾಗಿದೆ ಸಮಸ್ಯೆಗಳಿಗೆ? ವೃಷಭ ರಾಶಿಯವರಿಗೆ ಮೊದಲನೇ 4 ತಿಂಗಳು ಬಹಳ ಶುಭದಾಯಕವಾಗಿರುತ್ತೆ. ಉತ್ತಮವಾದಂತಹ ಫಲಿತಾಂಶಗಳು, ಯಶಸ್ಸು, ವೃತ್ತಿ ಜೀವನದಲ್ಲಿ ಪ್ರಗತಿ ಸಿಗುವಂತಹದ್ದು, ದಿಢೀರಂತ ಧನಲಾಭ ನಾವು ಅನ್ಕೊಂಡೇ ಇರೋದಿಲ್ಲ. ಏನೋ ಇದಾಗುತ್ತೆ, ಅವತ್ತೋ ಇನ್ವೆಸ್ಟ್ ಮಾಡಿರೋದು ಇವತ್ತು ರಿಟರ್ನ್ಸ್ ಆಗುವಂತಹದ್ದು, ಈ ರೀತಿಯಾದಂತಹ ದಿಢೀರಂತ ಧನಲಾಭಗಳಾಗುತ್ತೆ. ಆತ್ಮೀಯರೊಡನೆ ಭೇಟಿ ಆಗ್ತಾ ಇರುತ್ತೆ. ನೀವು ಬೇರೆ ಯಾವ್ದಾರ ಸೆಲೆಬ್ರಿಟೀಸ್ಗಳ ಜೊತೆಯಲ್ಲಿ ಭೇಟಿಯಾಗೋ ಸಂದರ್ಭಗಳು ಜಾಸ್ತಿ ಇರುತ್ತೆ. ಅನಿರೀಕ್ಷಿತವಾದಂತಹ ಸಂತೋಷಗಳು ನಡೆದ್ರೆ ಏಪ್ರಿಲಿನ ಕಡೆಯ ಏಪ್ರಿಲ್ ಆದಮೇಲೆ ನೆಕ್ಸ್ಟ್ 4 ತಿಂಗಳು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ನಿಮ್ಮ ಗಾಡಿ ಸ್ಲೋ ಆಗುತ್ತೆ. ಏನು ಪ್ರಗತಿಗಳಲ್ಲಿ ಅಥವಾ ಯಶಸ್ಸಿನ ಪಥದಲ್ಲಿ ನೀವು ಓಡ್ತಾ ಇರ್ತಿರೋ ನಿಮಗೆ ಆ ಓಟ ಸ್ಲೋ ಆಗೋಗುತ್ತೆ, ಅಂದರೆ ನಿಧಾನ ಆಗುತ್ತೆ, ಪ್ರಗತಿಗಳು ಕುಂಠಿತ ಆಗುತ್ತೆ. ಮತ್ತು ಬಂಧು ವೈರತ್ವ, ಇಲ್ಲೇನು ಮೊದಲು ನಾನು ಮೊದಲನ್ನು 4 ತಿಂಗಳು ಏನು ಆತ್ಮೀಯರೊಡನೆ ಭೇಟಿ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಅಂತ ಹೇಳೋದು, ನೆಕ್ಸ್ಟ್ ಇದರಲ್ಲಿ ಗ್ರಹಗಳ ಬದಲಾವಣೆಯಿಂದ ಬಂಧುಗಳಲ್ಲಿ ವೈರತ್ವ ಉಂಟಾಗುತ್ತೆ. ಬಂಧು ಅಂತ ಹೇಳಿದ್ರೆ ಇಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರು ಬೇಕಾದರೂ ಆಗಬಹುದು. ಅವರಲ್ಲಿ ವೈರತ್ವ ಅಂತ ಹೇಳಿದ್ರೆ ಒಬ್ರನ್ನೊಬ್ರು ನೋಡದೆ ಇರೋದು ಅಂತಲ್ಲ, ನಿಮ್ಮ ಒಪಿನಿಯನ್ಸ್ಗಳು ಅಥವಾ ನಿಮ್ಮ ಆಟಿಟ್ಯೂಡ್ಸ್ಗಳು, ನಿಮ್ಮ ಒಂದು ನಡೆ ನುಡಿ ಅವರಿಗೆ ಇಷ್ಟ ಆಗದೆ ಇರತಕ್ಕಂತಹದ್ದು, ಪರಸ್ಪರ ಮಾತುಕತೆಗಳು, ವಾಗ್ವಾದಗಳು ನಡೆಯುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಿಂದ ಮಾನಸಿಕ ವ್ಯಥೆ ಆಟೋಮೆಟಿಕ್ಲಿ ಬರ್ತಾ ಇರುತ್ತೆ. ಉಸಿರಾಟದ ತೊಂದರೆಗಳ ಬಗ್ಗೆ ನೀವು ತುಂಬ ಜಾಗ್ರತೆಯಿಂದ ಇರಿ. ಯಾವುದನ್ನು ಗ್ಯಾಸಿಂದ ಆಯಿತು ಅದು ಇದು ಅಂತ ಏನು ಅನ್ಕೋಬಿಡಿ. ದಯವಿಟ್ಟು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬಹಳ ಒಳ್ಳೆಯದು. ಕಂಕಣ ಭಾಗ್ಯ, ಹಲವರಿಗೆ ಯಾರು ಬಹಳಷ್ಟು ದಿನಗಳಿಂದ ಯಾರು ಹುಡುಗನ್ನ ಹುಡುಗಿ ಹುಡುಕ್ತಿದ್ರು, ಹುಡುಗಿನ ಹುಡುಗ ಹುಡುಕ್ತಿದ್ರು ಅಂತವ್ರಿಗೆಲ್ಲ ಈ ವರ್ಷದಲ್ಲಿ ಕಂಕಣ ಭಾಗ್ಯ, ಏಪ್ರಿಲ್ ನಂತರ ಕಂಕಣ ಭಾಗ್ಯಗಳು ಬರುತ್ತೆ. ಮಕ್ಕಳಿಂದ ಗೌರವಗಳು ಜಾಸ್ತಿ ಆಗುತ್ತೆ. ಇವತ್ತು ಯಾರು ಇಂಥವ್ರ ಮಗ ಇಂಥವ್ರ ಮಗಳು ಓ ಚೆನ್ನಾಗಿ ಓದ್ತಿರ್ಲಿಲ್ಲ, ಮಾರ್ಕ್ಸ್ ಕಮ್ಮಿ ಇತ್ತು ಅಂತ ನಿಮ್ಗೆ ಯಾರು ಸ್ಕೂಲ್ನಲ್ಲಿ ಕರೆದು ಪೇರೆಂಟ್ಸ್ಗಳಿಗೆ ಹೇಳ್ತಿದ್ರು ಟೀಚರ್ಸು, ಅದೇ ಟೀಚರ್ಸ್ ಕರೆದು ನಿಮ್ಮ ಮಕ್ಕಳು ಪ್ರೋಗ್ರೆಸ್ ತುಂಬ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡುವಂತಹ ಒಂದು ಸುಸಮಯವಾಗಿರುತ್ತೆ. ಹಿತಶತ್ರುಗಳಿಂದ ಜಾಗ್ರತೆಯಾಗಿರಿ. ಯಾರು ನೀವು ತುಂಬ ಯಾರನ್ನು ನಂಬಕ್ಕೆ ಹೋಗ್ಬಿಡಿ, ಓ ಇವ್ರು ನಂಗೆ ಭಾಳ ವರ್ಷದಿಂದ ಗೊತ್ತು, ಇವ್ರು ಹಂಗೆ ಇವ್ರು ಹಿಂಗೆ ಅನ್ನೋದು ಬೇಡ. ಅವ್ರು ಯಾವತ್ತು ಬೇಕಾದ್ರೆ ಬದಲಾಗುವ ಸಾಧ್ಯತೆ ಇರುತ್ತೆ. ಅಂದರೆ ಶತ್ರುಗಳನ್ನಾದರೂ ನಂಬೋದು, ಹಿತಶತ್ರುಗಳನ್ನು ನಂಬಬಾರದು. ಅಂತಹವ್ರ ಬಗ್ಗೆ ನೀವೇ ಗುರುತಿಸ್ಕೊಂಡು ಜಾಗ್ರತೆಯಾಗಿದ್ದರೆ ಬಹಳ ಒಳ್ಳೆಯದು. ಖರ್ಚುಗಳ ಮೇಲೆ ಸ್ವಲ್ಪ ನಿಗಾ ಇಡಬೇಕು. ಓಕೆ, ನನ್ನ ಹತ್ರ 100 ರೂಪಾಯಿ ಇದೆಯಪ್ಪ, ನಾನು 30 ರೂಪಾಯಿ ಖರ್ಚು ಮಾಡಿದ್ರು ಕೇಳೋರಿಲ್ಲ ಅಂತ ದಯವಿಟ್ಟು ಹಂಗೆ ಮಾಡಬೇಡಿ. 30 ರೂಪಾಯಿ ಖರ್ಚು ಮಾಡ್ಬೇಕಾದ್ರೆ 30 ರೂಪಾಯಿ ಖರ್ಚು ನಿಮಗೆ ಸಮಂಜಸನ ನೋಡ್ಕೊಳ್ಳಿ, ಇಲ್ಲಾಂದರೆ ಅದನ್ನು 3 ರೂಪಾಯಿ ಗಳಿಸ್ಕೊಳ್ಳಿ, ಬಹಳ ಒಳ್ಳೆಯದಾಗುತ್ತೆ. ಕುಟುಂಬದ ವ್ಯಕ್ತಿಗಳ ಅಭಿಪ್ರಾಯಕ್ಕೆ ನೀವು ಬೆಲೆ ಕೊಡುವಂತಹದ್ದು ಒಳ್ಳೆಯದು. ನನಗೆ ಪ್ರಪಂಚನೇ ಗೊತ್ತಿದೆ ಅನ್ನುವಂತಹ ಓವರ್ ಕಾನ್ಫಿಡೆಂಟ್ ಬೇಡ. ಹೆಂಡತಿ ಗಂಡನ ಮಾತು ಕೇಳೋದು, ಗಂಡ ಹೆಂಡತಿ ಮಾತು ಕೇಳೋದು, ಗಂಡ ಹೆಂಡತಿ ಇಬ್ಬರು ದೊಡ್ಡವ್ರ ಮಾತು ಕೇಳೋದು, ಮಕ್ಕಳೇನಾರ ಸಜೆಷನ್ ಕೊಟ್ಟರೆ ತಗೊಳ್ಳಿ ದಯವಿಟ್ಟು, ನಿನ್ನ ಚಿಕ್ಕ ಹುಡುಗ ನಿಂಗೆ ಗೊತ್ತಿಲ್ಲ ಅನ್ನುವಂತಹದ್ದು ಬೇಡ. ನೀವು ಅದನ್ನು ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳುವಂತಹ ತಾಳ್ಮೆ ಇದ್ರೆ ಬಹಳ ಒಳ್ಳೆಯದು. ಅದನ್ನು ಅನುಭವಿಸೋದು ಅಥವಾ ಅಳವಡಿಸ್ಕೊಳ್ತಕ್ಕಂಥ ಮುಂದಿನದಿದ್ದು ಆ ಒಪಿನಿಯನ್ಸ್ನ ತಗೊಂಡ್ರೆ ಬಹಳ ಉಪಯೋಗವಾಗುತ್ತೆ. ಸೊ ಇದರಿಂದ ಕುಟುಂಬದಲ್ಲಿ ಸಾಮರಸ್ಯತೆ ಬರುತ್ತೆ. ಜುಲೈ ನಂತರ ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ. ಭೂಮಿ ಮತ್ತು ವಾಹನಗಳ ಖರೀದಿಗೆ ಜುಲೈ ನಂತರ ಸೂಕ್ತವಾಗಿರುತ್ತೆ. ವೃಷಭ ರಾಶಿಯವರು ಇನ್ನೂ ಸೂಕ್ತವಾದಂತಹ ಉತ್ತಮ ಫಲಿತಾಂಶ ಬೇಕು ಅಂತ ಹೇಳಿದ್ರೆ ನಿಮಗೆ ಶುಭ ಸಂಖ್ಯೆ 6 ಮತ್ತು 8. ಶುಭ ವರ್ಣ ಅಂದರೆ ಬಿಳಿ, ನಿಮಗೆ ಒಳ್ಳೆಯ ಬಣ್ಣವಾಗಿರುತ್ತೆ. ದೇವಿಯ ದರ್ಶನ ಅಂದರೆ ಶಿವಾಲಯದಲ್ಲಿರ್ತಕ್ಕಂತಹ ಪಾರ್ವತಿಯ ದರ್ಶನದಿಂದ ನಿಮಗೆ ಇನ್ನಷ್ಟು ಒಳಿತಾಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ.